अयो साको ಏನು ಇದು ಅಕ್ಕ ಯಾಕೆ ಕಾಡ್ತಿದಾರೆ ನೋಡು ನಾನು ಚೆನ್ನಾಗಿದ್ದೀನಿ ನನ್ನಾಣೆಗೂ ನಾನು ಚೆನ್ನಾಗಿದ್ದೀನಿ ನನಗೇನು ಆಗಿಲ್ಲ ಮೀರಾ ಕೊಡವ ರಾಸ್ಕಲ್ ಯಾರು ಹುಚ್ಚ ನೀನು ಹುಚ್ಚ ನಿಮ್ಮ ಅಪ್ಪ ಹುಚ್ಚ ನಿಮ್ಮ ತಾತ ಹುಚ್ಚ ಈಗ ಆಗೋದು ಗ್ಯಾರಂಟಿ ಗ್ಯಾರಂಟಿ ನನ್ನನ್ನ ಹಾಸ್ಪಿಟಲ್ ಗೆ ಸೇರಿಸ ಹಾ ಹಾರ್ಡ್ ಎಂಜಾಯ್ ಮಾಡ್ಕೊಂಡು ಕೂತಿದ್ಯಾ ಏನು ಇದು ಅನಿ ಇದನ್ನೆಲ್ಲ ಯಾವ ಕಲ್ತ प्लेट ಪ್ಲೇಟಲ್ಲಿ ಚಿಪ್ಸ್ ಹಾಕೊಳ್ತೀನಿ ಏನಿ ಅಣ್ಣ ಈ ಜಾಗ ನಾನು ಇನ್ನು ತಿಪ್ಪೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಏನು ಕತೆ ಮೆತ್ತೆ ಕಡೆ ನಿನ್ನ ನಾನೇ ಹಾಗೆ ಡಿಸೈಡ್ ಮಾಡಿಲ್ಲಪ್ಪ ನೀನು ಅವಾಗಲಿಂದ ಹಾಗೆ ಮಾತಾಡ್ತಿರೋದು ಕಟ್ಟಿನ ಹೇಗೆ ಗುಡ್ಡೆ ಮಾಡಬೇಕು ಅನ್ನೋದನ್ನ ನಿನ್ನಿಂದ ನೋಡಿ ಕಲಿಬೇಕು ಒಂಚೂರು ಕಾಲ್ ಟಚ್ ಮಾಡಿ ಕೂರಬಾರದಂತೆ ಇನ್ನೊಂದ ಸಲ ನೀನು ಏನಾದ್ರೂ ಆಸ್ತವ್ಯಸ್ತವಾಗಿ ಕೂತ್ಕೊಂಡ್ರೆ ಕಾಲ್ ಮುರಿತೀನಿ ಬಿಡಪ್ಪ ತಂದೆ ಅಲ್ಲಿವರೆಗೂ ನಾನು ಚಿಪ್ಸ್ ತಿಂತ ಕೂತಿರ್ ಏ ಬಿಡ ನೀನಾದ್ರೂ ಇವನಿಗೆ ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗೋ ಬುದ್ಧಿ ಕೊಡಪ್ಪ ನೀನೆಲ್ಲ ಕೊಡ್ತೀಯ ಬಿಡು ಅವನು ಈ ಗಾಡದಕ್ಕೆ ನಿಂದು ನಿಂದು ಪಾಲಿದ ಬ್ಯಾಡ್ ಬ್ಯಾಡ್ ದೇವರು ನೀನು ಮೈತಾ ಯಾಕೋ ಬದಲಾಗಿಲ್ವಾ ನನಗೆ ಯಾಕೋ ಇತ್ತೀಚೆಗೆ ಮೈದ ನಾ ಮೊದಲಿನ ತರ ಅಂತ ಅನ್ನಿಸ್ತಾನೆ ಇಲ್ಲಪ್ಪ ಯಾಕೆ ಅಕ್ಕ ಏನಾಯ್ತು ನಾನೇನಾದರೂ ನೀವು ಬಂದು ಮಾತಾಡಿ ಅಂತ ಕರೆದ ಮೈ ಕೊಟ್ನ ಇಲ್ಲ ತಾನೆ ನೋಡಿ ಇದು ನನ್ನ ಅಣಿ ವಿಷಯ ನಾನು ಅವನ ಕರೆದಾಗ ಅವನು ನನ್ನ ಸತಾಯಿಸೋದು ಅವನು ನನ್ನ ಕರೆದಾಗ ನಾನು ಅವನ ಸತಾಯಿಸೋದು ಇದೆಲ್ಲ ಇದ್ದಿದೆ ಕಾಮನ್ ಅದಕ್ಕೆ ನೀವು ಇಷ್ಟೊಂದು ಖುಷಿಯಾಗಿ ಬಂದ್ಬಿಟ್ರಿ ಓ ಬೇರೆ ಯಾವುದು ವರ್ಕೌಟ್ ಆಗ್ತಿಲ್ಲ ಇಲ್ಲೇನಾದರೂ ಸಿಕ್ಕಿದ್ರು ಸಿಗಬಹುದು ಅಂತ ಆಸೆ ಪಟ್ರಾ ನೋವೇ ಅಂತದೆಲ್ಲ ಏನು ಆಗೋದಿಲ್ಲ ಸುಮ್ಮನೆ ಕೆಲಸ ನೋಡ್ಕೊಳ್ಳಿ ಹೋಗಿ ಹಾಗಂದ್ರೆ ಹೇಗ ನಮೃತ ನಿಮ್ಮ ಅಮ್ಮ ಅವರು ಮಗಳ ಮದುವೆ ಬೇಗ ಮಾಡಿ ಜವಾಬ್ದಾರಿ ಕಳ್ಕೊಂಡು ರಾಮಕೃಷ್ಣ ಅಂತ ಇರಬೇಕು ಅಂತ ಅವರಿಗೂ ಅನ್ಸಲ್ವಾ ಈಗ ನಿನ್ನ ಕಡಿಮೆ ವಯಸ್ಸ ಮೀರಾ ಮದುವೆ ಆಗುವಾಗ ಎಷ್ಟು ವಯಸ್ಸಿತ್ತು ಅಷ್ಟು ವಯಸ್ಸಿವಾಗ ನಿಮಗೆ